ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಆ್ಯಕ್ಚುಲಿ ದ ಮೇನ್ ರೀಸನ್ ನಾನು ವೀಡಿಯೋ ಮಾಡ್ತಾಯಿರೋದು ಏನಂದರೆ, ನಿಮ್ಗೆಲ್ಲರಿಗೂ ಗೊತ್ತು ಇತ್ತೀಚೆಗೆ ಕೊರೋನಾ ಎಷ್ಟು ಯೂಸಾಗಿ ಸ್ಪ್ರೆಡ್ ಆಗ್ತಾಯಿದೆ ಅಂದ್ಬಿಟ್ಟು. ಸೊ ಅದು ಎಲ್ಲಿಂದ ಹೆಂಗೆ ಬರ್ತಾಯಿದೆ ಅಂದ್ಬಿಟ್ಟು ಯಾರಿಗೂ ಅರ್ಥ ಆಗ್ತಾಯಿಲ್ಲ. ಸೊ ನಾನು ಆ್ಯಕ್ಚುಲಿ ನಾನು ಮನೆಯಲ್ಲೇ ಇದ್ದೀನಿ, ಆದರೂ ನನಗೆ ಕೊರೋನಾ ಬಂದಿದೆ. ಅದು ಹೇಗೆ ಬಂದಿದೆ ಅಂದರೆ ಇವಾಗ ತನಕ ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಎಚ್ಚರವಾಗಿರಿ ಆ್ಯಂಡ್ ಮನೆಯಲ್ಲೇ ಇರಿ. ಸ್ಟೇ ಹೋಮ್, ಬಿ ಸೇಫ್. ಆ್ಯಂಡ್ ನನಗೆ ಈ ಮಂತ್ ಫಸ್ಟಿಗೆ ಬಂದಿದೆ. ಸೊ ಫಸ್ಟಿಂದ ನನಗೆ ನಿನ್ನೆವರೆಗೂ, ಐ ಮೀನ್ 17th ನಿನ್ನೆ. ಸೊ ನಿನ್ನೆವರೆಗೂ ನನಗೆ ಕೋವಿಡ್ ಇದೆ. ಆ್ಯಂಡ್ ನಿನ್ನೆ ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ. ಸೊ ನಿನ್ನೆ ಟೆಸ್ಟ್ ಮಾಡಿಸ್ಕೊಂಡಿದ್ರೆ ಎಲ್ಲ ನಾರ್ಮಲ್ ಬಂತು, ಬ್ಲಡ್ ಟೆಸ್ಟ್ ಎಲ್ಲ. ಸೊ ಫಸ್ಟ್ ಏನಂದರೆ, ನನಗೆ ನಾನು ಟಿಫಿನ್ ಮಾಡ್ತಾಯಿದ್ದೀನಿ, ಇದ್ದಕ್ಕಿದ್ದಂಗೆ ನನಗೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಸೊ ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಜ್ವರ ಬಂತು ಲೈಟಾಗಿ. ಆಮೇಲೆ ಅವತ್ತಿನ ದಿನ ನಾನು ಹಾಸ್ಪಿಟ್ಲ್ ಹೋಗಿ RT-PCR ಟೆಸ್ಟ್ ಕೊಟ್ಟಿದ್ದೀನಿ. ಸೊ ಹಾಗೆ ನಾನು ಟ್ಯಾಬ್ಲೆಟನ್ನು ತಗೊತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ 6 ಡೇಸಲ್ಲಿ ನಾನು ಓನಾಗಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ನಮ್ಮ ಫ್ರೆಂಡ್ ಒಬ್ಬರು ಇದ್ದರು ಡಾಕ್ಟರು. ಸೊ ಅವರು ಹೇಳಿದರು ನನಗೆ ಟ್ಯಾಬ್ಲೆಟ್ಸು. ಸೊ ಅದು ನಾನು ತೊಗೊತಾ ಇದ್ದೀನಿ. ಆ್ಯಂಡ್ RT-PCR ಕೊಟ್ಟಿದ ಮೇಲೆ ನನಗೆ 6 ಡೇಸ್ಗೆ ಬಂತು, ಅದು ನೆಗೆಟಿವ್ ಅಂತ ಬಂತು. ಆದರೂ ನನಗೆ ಫುಲ್ ಡೌಟ್ ಇತ್ತು ಇದು ಕರೋನಾ ಅಂದ್ಬಿಟ್ಟು. ಸೊ ನಾನು ಆಮೇಲೆ ಒಂದು 4 ಡೇಸ್ಗೆ ಲೈಟಾಗಿ ಸ್ಮೆಲ್ ಟೇಸ್ಟ್ ಎಲ್ಲ ಹೋಯಿತು. ಸೊ ನಾನು ಆಫ್ಟರ್ 7th ಡೇ ನಾನು ಹೋಗಿದ್ದೆ ಹಾಸ್ಪಿಟ್ಲ್, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಬ್ಲಡ್ ಟೆಸ್ಟು, ಆಮೇಲೆ ಅವರು ಚೆಸ್ಟ್ ಎಕ್ಸ್ರೇ ಎಲ್ಲ ಬರೆದಿದ್ದರು, CT ಸ್ಕ್ಯಾನಿಂಗ್ ಎಲ್ಲ ಬರೆದಿದ್ದರು. ಸೊ ಎಲ್ಲನೂ ಟೆಸ್ಟ್ ಮಾಡಿಸಿದ್ದೀನಿ, ಅದರಲ್ಲಿ ನನಗೆ ಲೈಟ್ ಇನ್ಫೆಕ್ಷನ್ ಇದೆ ಅಂದ್ಬಿಟ್ಟು ರಿಪೋರ್ಟಲ್ಲಿ ಬಂತು. ಸೊ ಬ್ಲಡ್ಡಲ್ಲಿ CRP ಅದು below 6 ಇರಬೇಕು. ಸೊ ನನಗೆ ಅದು ಬಂದುಬಿಟ್ಟು ಫಸ್ಟ್ ಟೈಮ್ ಟೆಸ್ಟ್ ಮಾಡಿಸಿದಾಗ 8.4 ಇದೆ. ಆ್ಯಂಡ್ CT ಸ್ಕ್ಯಾನಿಂಗಲ್ಲಿ CRT ಸ್ಕೋರು 7 ಇದೆ 25. ಆವಾಗ ಸ್ವಲ್ಪ ಲೈಟಾಗಿ ಮೈಲ್ಡ್ ಇನ್ಫೆಕ್ಷನ್ ಇದೆ ಅಂದ್ಬಿಟ್ಟು ಬಂತು ಅದರಲ್ಲಿ, ಲಂಗ್ಸಲ್ಲಿ. ಸೊ ಆವಾಗ ಸ್ವಲ್ಪ ಒಂಥರ ಭಯ ಅನ್ನಿಸ್ತು. ಆಮೇಲೆ ನನಗೆ ಒಂದು 5 ಡೇಸ್ಗೆ ಟ್ಯಾಬ್ಲೆಟ್ಸ್ ಬರ್ತಿದ್ದರು. ಸೊ ಅದಾದಮೇಲೆ ಮತ್ತೆ ಇನ್ನೊಂದು 5 ಡೇಸ್ಗೆ ನನಗೆ ಲೈಟಾಗಿ ಸ್ಟೆರಾಯ್ಡ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಆ್ಯಂಡ್ ಆವಾಗ ಡಾಕ್ಟರ್ ಹೇಳಿದರು, ನೀನು ತುಂಬ ಹುಷಾರಾಗಿರಬೇಕು, ಬ್ರೀದಿಂಗ್ ಪ್ರಾಬ್ಲಮ್ ಏನಾದರೂ ಬಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಬೇಕಂತ ಹೇಳಿದರು. ಸೊ ಆ ಕ್ಷಣ ನನಗೆ ತುಂಬಾ ಭಯ ಅನ್ನಿಸ್ತು. ಮತ್ತು ನನ್ನ ಫ್ರೆಂಡ್ಸ್ ಇದಾರಲ್ಲ ಡಾಕ್ಟರ್ಗಳು, ಸೊ ಅವ್ರಿಗೆ ಎಲ್ಲ ರಿಪೋರ್ಟ್ಸ್ ಕಳಿಸಿದ್ದೀನಿ. ಆ್ಯಂಡ್ ಅವರು ನನಗೆ ಫುಲ್ಲು ಧೈರ್ಯ, ನನ್ನ ಧೈರ್ಯವನ್ನು ಹೇಳಿದ್ದಾರೆ ನನಗೆ. ಸೊ ಆ ಟೈಮಲ್ಲಿ ನನಗೆ ಆಕ್ಸಿಮೀಟರ್ ತುಂಬಾ ಹೆಲ್ಪ್ ಆಯಿತು. ಎವ್ರಿ 1 ಅವರ್ಗೆ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ. ಸೊ ಪಲ್ಸ್ ಎಲ್ಲ 96-97 ಆ ಥರ ಇರ್ತಿತ್ತು. ಆ್ಯಂಡ್ ಅದನ್ನು ನೋಡ್ಬಿಟ್ಟು ಸ್ವಲ್ಪ ನನಗೊಂಥರ ಧೈರ್ಯ ಬಂತು, ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಚೆನ್ನಾಗಿದೆಯಲ್ಲ, ಪರವಾಗಿಲ್ಲ ಅಂದ್ಬಿಟ್ಟು ಒಂಥರ ಧೈರ್ಯ ಬಂದಿದೆ ನನಗೆ. ಸೊ ಅದಾದಮೇಲೆ ಮತ್ತೆ ನಿನ್ನೆ 17th ಅವು ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ. ಸೊ ಎಲ್ಲ ನಾರ್ಮಲ್ ಬಂತು. ಆ್ಯಂಡ್ ನಾನು ಮೈನ್ಲಿ ನನ್ನ ಟ್ರೀಟ್ ಮಾಡಿದ್ದ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಕೆಲವರು ಡಾಕ್ಟರ್ಗಳು ಇರ್ತಾರೆ, ಅವ್ರ ಮುಖ ನೋಡಿದ ತಕ್ಷಣ ಒಂಥರ ಧೈರ್ಯ ಬರುತ್ತೆ ನಮಗೆ. ಸೊ ಇಲ್ಲಿ ಚಾಮರಾಜನಗರ ಕೊಲ್ಲೆಗಲ್ಲ ಜನನಿ ಹಾಸ್ಪಿಟಲ್ ಡಾಕ್ಟರ್ ಪ್ರವೀಣ್ ಕುಮಾರ್ ಅವ್ರಿಗೆ ನಾನು ನಿಜವಾಗ್ಲೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಸೊ ಫ್ರೆಂಡ್ಸ್, ಯಾರು ಆ್ಯಕ್ಚುಲಿ ನನಗೆ ಲಂಗ್ಸಲ್ಲಿ ಇನ್ಫೆಕ್ಷನ್ ಬಂದಿದೆ, ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಬಂದಿದೆ, ಆಲ್ಮೋಸ್ಟ್ 17 ಡೇಸ್ ನಾನು ರಿಕವರ್ ಆಗೋಕ್ಕೆ ಟೈಮ್ ತೊಗೊಂಡಿದ್ದು. ಸೊ ಫ್ರೆಂಡ್ಸ್, ನೀವು ಯಾರು ದಯವಿಟ್ಟು ಕೋವಿಡ್ ಬಂದಿದೆ ಅಂದ್ಬಿಟ್ಟು ಹೆದರಬೇಡಿ. ಸೊ ಇದು ಅಷ್ಟು ಯಾರಿಗೂ ರೇರಾಗಿ, ಕೆಲವರು ತುಂಬ ರೇರು. ಸೊ ಆಲ್ಮೋಸ್ಟ್ ಸರ್ವೈವ್ ಆಗ್ಬೋದು ಇದರಿಂದ. ಆಮೇಲೆ ನಾನು ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಿದ್ದೆ, ಯೂಟ್ಯೂಬಲ್ಲಿ ನೋಡ್ಬೋದು ವೀಡಿಯೋಸು, ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಿದ್ದೆ. ಆ್ಯಂಡ್ ಊಟ ವಿಷಯಕ್ಕೆ ಬಂದರೆ ಡೈಲಿ ಎಗ್ ಅಂತ ತಿಂತಾ ಇದ್ದೀನಿ. ಆ್ಯಂಡ್ ನೈಟ್ ಹಾಲನ್ನು ಕೊಡ್ತಾ ಇದ್ದೀನಿ, ಪೆಪ್ಪರ್ ಹಾಲು. ಆ್ಯಂಡ್ ಬಿಸಿ ನೀರು ಮತ್ತು ಲೆಮನ್ ಟೀ. ಸೊ ಈ ಥರ ಎಲ್ಲ ತೊಗೊತಿದ್ದೀನಿ ಬಿಸಿ ಬಿಸಿಯಾಗಿ. ಆ್ಯಂಡ್ ನಾನು ಸ್ಟೀಮ್ ತಗೊಳ್ಳೋದು ಆ ಥರ ಏನೂ ಮಾಡಿಲ್ಲ ಈ 17 ಡೇಸು. ಸೊ ಫಸ್ಟ್ ಆಫ್ ಆಲ್ ನನಗೆ ಜ್ವರ ಬಿಟ್ಟರೆ ಬೇರೆ ಏನು ಸಿಂಪ್ಟಮ್ ಕಾಣಿಸ್ಕೊಂಡಿಲ್ಲ ನಂದರಲ್ಲಿ.
ಆ್ಯಕ್ಚುಲಿ ಟೇಸ್ಟು ಸ್ಮೆಲ್ ಹೋಯಿತು, ಬಟ್ ನೆಗಡಿ ಇಲ್ಲ, ಕೆಮ್ಮು ಇಲ್ಲ, ಏನಿಲ್ಲ. ಸೊ ಫ್ರೆಂಡ್ಸ್, ನನಗೆ ಇವಾಗಲೂ ಅರ್ಥ ಆಗ್ತಿಲ್ಲ ಅದು ಹೇಗೆ ಬಂದಿದೆ, ಹೆಂಗೆ ಬಂದಿದೆ ಅಂದ್ಬಿಟ್ಟು ನನಗೆ. ಆ್ಯಕ್ಚುಲಿ ನನಗೆ ಇಲ್ಲಿ ಯಾರು ಅಷ್ಟೊಂದು ಫ್ರೆಂಡ್ಸೂ ಇಲ್ಲ ನಮ್ಮೂರಲ್ಲಿ. ಒಬ್ಬೇ ಒಬ್ಬ ಫ್ರೆಂಡ್ ಇದ್ದಾನೆ, ನಾನು ಇದ್ದಾಗ ಬರ್ತಾ ಇರ್ತಾನೆ, ಬಟ್ ಅವ್ರಿಗೆಲ್ಲ ಚೆನ್ನಾಗಿದೆ. ಆಮೇಲೆ ನಮ್ಮ ತಂದೆಯವ್ರ ಜೊತೆಗೆ ಹೋಗಿದ್ದೆ 2 ಟೈಮ್ಸ್ ಹೊರಗಡೆ. ಸೊ ಅವರೂ ಚೆನ್ನಾಗಿದ್ದಾರೆ. ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ಬರಿಗೂ ಏನೂ ಇಲ್ಲ, ಅವರು ಚೆನ್ನಾಗಿದ್ದಾರೆ. ಸೊ ಅದೇ ಸೊ ನಾನು ಹೇಳೋದು ಏನಂದರೆ, ದಯವಿಟ್ಟು ನೀವೆಲ್ಲರೂ ಅಷ್ಟೊಂದು ಈಸಿಯಾಗಿ ತೊಗೋಬೇಡಿ. ಸೊ ಅದು ಹೇಗೆ ಬರ್ತಾಯಿದೆ, ಎಲ್ಲಿಂದ ಬರ್ತಾಯಿದೆ ಯಾರ್ದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನೇಲಿ ನಿಮ್ಮ ನಂಬಿಕೊಂಡು ತುಂಬ ಜನನೇ ಇರ್ತಾರೆ. ಸೊ ಫ್ರೆಂಡ್ಸ್, ಆ್ಯಂಡ್ ಮೈನ್ ಥಿಂಗ್, ಈ ಕೋವಿಡ್ ಬಂದಾಗ ನಿಜವಾಗ್ಲೂ ಧೈರ್ಯದಿಂದ ಎದುರ್ಕೋಬೇಕಿದೆ ನಾವು. ಸೊ ಅದು ಕೋವಿಡ್ ಬಂದುಬಿಟ್ಟಿದೆ ಅಂದ್ಬಿಟ್ಟು ತುಂಬಾ ಎದುರ್ಕೊಳ್ಳೋ ಅಷ್ಟೊಂದು ಅವಶ್ಯಕತೆ ಇರಬಾರ್ದು. ಫಸ್ಟ್ ಧೈರ್ಯ ಇರಬೇಕು. ಸೊ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಅವ್ರು ಯಾರಾದರೂ ಇದ್ದರೆ ಅವ್ರಿಗೇನು ಸರಿ, ನೀವು ಧೈರ್ಯ ಹೇಳಿ. ನೀವು ಧೈರ್ಯ ಹೇಳಿದರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ. ಇದನ್ನು ಫಸ್ಟ್, ಇದಕ್ಕೆ ಮೇಯ್ನ್ ಮೆಡಿಸನೇ ಧೈರ್ಯ. ಧೈರ್ಯ ಇದ್ದರೆ ಆರಾಮಾಗಿ ಕೋವಿಡಿಂದ ಹೊರಗೆ ಬರ್ಬೋದು. ಸೊ ಫ್ರೆಂಡ್ಸ್, ಇದು ಆಮೇಲೆ ನಾನು ಟ್ಯಾಬ್ಲೆಟ್ಸ್ ನಾನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಾನು ಯಾವ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಸೊ ಇದು ನಿಮಗೇನಾದರೂ ಈ ವಿಡಿಯೋ ಉಪಯೋಗ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಸ್ಟೇ ಹೋಮ್, ಬಿ ಸೇಫ್, ಆಲ್ವೇಸ್ ವೇರ್ ಮಾಸ್ಕ್. ಥ್ಯಾಂಕ್ ಯು.